ಹಾಯ್ ಎಲ್ಲರಿಗೂ ಹೇಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಸ್ಟಾರ್ಟಿಂಗಲ್ಲೇ ಪಾಪು ಯಾವ ಥರ ಸರ್ಕಸ್ ಮಾಡ್ತಾಳೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಈ ಥರ ಇವ್ಳಿಗೆ ಯಾಕೆ ಮಾಡ್ತಾಳೆ ಅಂತ ಗೊತ್ತಿಲ್ಲ ನಮಗೆ ಫಸ್ಟ್ ಫಸ್ಟ್ ತುಂಬ ಭಯ ಆಗ್ತಿತ್ತು ಕತ್ತೇನಾದರೂ ನೋವು ಆಗಿಬಿಟ್ರೆ ಇಲ್ಲ ಕತ್ತು ಉಳ್ಕೊಂಬಿಟ್ರೆ ಅಂತ ಹೆಂಗೆ ಮಾಡ್ತಾಳೆ ಅಂದರೆ ಅವಾಗೆಲ್ಲ ಕೈ ಸಪೋರ್ಟ್ ಇಟ್ಕೊಂಡು ಆ ಥರ ತಲೆ ಮೇಲೆ ನಿಂತ್ಕೊಳ್ತಾ ಇದ್ಳು ಈಗ ಕೈ ಸಪೋರ್ಟ್ ಇಲ್ದಂಗೆ ನಿಂತ್ಕೊಳ್ಳೋದು ಕಲಿತಾ ಇದ್ದಾಳೆ ಇದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಈ ರೀತಿ ಮಾಡ್ತಿದ್ದಾಳೆ ಆಯಿತಾ ಸೊ ಅವಳು ಈ ಥರ ತೆವಳಕ್ಕೆ ಇದು ಮಾಡ್ತೀಯಾಳೆ ಇದು ಯಾವ ಥರ ಅಂತ ನಮಗೂ ಅರ್ಥ ಆಗಿಲ್ಲ ಸೊ ಎಷ್ಟು ಸ್ಟಿಫಾಗಿ ನಿಂತ್ಕೋತಾಳೆ ಗೊತ್ತಾ ಆ ಥರ ಯಾರಿಗಾದರೂ ಇದು ಫೋಟೋ ತೋರಿಸಿದ್ರೆ ಈ ಥರ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಬಿಡಿ ಮಕ್ಕಳು ಅಂತ ಹೇಳ್ತಾರೆ ಸೊ ಯಾವ ಥರ ಇದು ನಮಗೂ ಗೊತ್ತಿಲ್ಲ ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾವ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ ಏನು ಮಾಡ್ತಾ ಇದೆಯಾ ಲಾಸ್ಟ್ ವ್ಲಾಗ್ದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ರಾಗಿ ಸರಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ ಇವಾಗ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಲ್ಲಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾಕೆ ಅಂತ ಅಂದರೆ ಫಸ್ಟ್ ಟೈಮ್ ಫೀಡ್ ಮಾಡ್ತಿರೋದ್ರಿಂದ ಅವಳಿಗೆ ಒಂದು ಇಲ್ಲಿ ನಾನು ಒಂದು ಸ್ಪೂನ್ ರಾಗಿ ಸರಿದು ಮಾಡ್ಕೊತಾ ಇದ್ದೀನಿ ಅಷ್ಟೇ ಒಂದು ಸ್ಪೂನ್ ರಾಗಿ ಸರಿ ಹಾಕಿ ಸ್ವಲ್ಪ ನೀರು ಹಾಕಿ ಗಂಟಿ ಕಲಿಸ್ಕೊಂಡು ಅದಕ್ಕೆ ಕಂಪ್ಲೀಟಾಗಿ ಒಂದು ಗ್ಲಾಸ್ ಆಗೋಷ್ಟು ನಾನು ವಾಟರ್ನ ಹಾಕಿ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸೊ ಸ್ವಲ್ಪ ಫಸ್ಟ್ ಟೈಮ್ ತಿನ್ನಿಸ್ಬೇಕಾದ್ರೆ ತೆಳ್ಳುಗೆ ಇರಲಿ ಯಾವಾಗಲೂ ತೆಳ್ಳುಗೆ ತಿನ್ನಿಸ್ಬಾರ್ದು ಒಂದೊಂದು ದಿನಕ್ಕೆ ಒಂದೊಂದು ದಿನಕ್ಕೆ ಸ್ವಲ್ಪ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಮಾಡ್ಕೊಂಡು ಹೋಗಬೇಕು ಒಂದು ವಾರ ಆದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಕೊಡಬೇಕು ಈ ಥರ ನೀವು ನೋಡ್ಕೊಂಡು ನೋಡ್ಕೊಂಡು ಮಕ್ಕಳಿಗೆ ಗಟ್ಟಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ

ಸೊ ಸ್ಟಾರ್ಟಿಂಗ್ ಒಂದ್ ಎರಡು ತುತ್ತನ ಆಚೆ ಹಾಕಿದ್ಲು ಆಮೇಲಿಂದ ಚೆನ್ನಾಗಿ ಅನ್ನಿಸ್ತು ಅನ್ಸುತ್ತೆ ತಿನ್ಕೊಂಡ್ಲೋಳು ನಾನು ಇವಳಿಗೆ ಬರೀ ಮಧ್ಯಾಹ್ನದ ಟೈಮ್ ಮಾತ್ರ ಕೊಡ್ತಾ ಇದ್ದೀನಿ ಒನ್ ಮೇಲ್ ಅಷ್ಟೇ ಕೊಡ್ತಾ ಇರೋದು ಒಂದು ಇನ್ನೊಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಸೆಕೆಂಡ್ ಮೇಲ್ ಈವ್ನಿಂಗ್ ಇಲ್ಲ ನೈಟ್ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ מקרי תיארתי התקפות ನಾವಿಲ್ಲಿ ಪಾಪುಗೆ ಮಲಗಿಸ್ಕೊಂಡು ಫೀಡ್ ಮಾಡ್ತಾ ಇಲ್ಲ ಇವಾಗ ತುಂಬ ಜನ ಹೇಳ್ತೀರಾ ಮಲಗಿಸ್ಕೊಂಡು ಫೀಡ್ ಮಾಡಬೇಡಿ ಅಂತ ಅವ್ಳಿಗೆ ನಾವು ಸ್ಲ್ಯಾಂಟಾಗಿ ಇಟ್ಕೊಂಡು ಫೀಡ್ ಮಾಡ್ತಿದ್ದೀವಿ ಫಸ್ಟ್ ಟೈಮ್ ಅಲ್ವಾ ಸೊ ನಮಗೂ ಎಲ್ಲ ಆಚೆ ಈಚೆ ಆಗಿರುತ್ತೆ ಬಟ್ ಈಗ ನಾನು ಒಬ್ಬಳೆ ಅವಳಿಗೆ ಪ್ರಿಪೇರ್ ಮಾಡಿ ನಾನು ಒಬ್ಬಳೆ ಅವಳಿಗೆ ಫೀಡ್ ಮಾಡ್ತೀನಿ ಅಭ್ಯಾಸ ಆಗೋಗಿದೆ ಆಮೇಲೆ ಜಾಸ್ತಿ ಮಧ್ಯಾಹ್ನದ ಹೊತ್ತು ಪಾಪುಗೆ ಫೀಡ್ ಈ ಥರ ಊಟ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗಲ್ಲಿ ಯಾಕೆ ಅಂತ ಅಂದರೆ ಅವಕ್ಕೆ ಗೊತ್ತಾಗುತ್ತೆ ನಾವು ಅಬ್ಸರ್ವ್ ಮಾಡೋಕ್ಕೆ ಟೈಮ್ ಇರುತ್ತೆ ಏನಾದರೂ ನೋವು ಬರುತ್ತಾ ಏನಾದರೂ ಅದು ಸೆಟ್ ಹಾಕಿ ಿದ್ಯೋ ಇಲ್ಲೋ ಅಂತೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು ಮಧ್ಯಾಹ್ನ ಕೊಟ್ಟರೆ ಸೊ ಫುಡ್ ಸೆಟ್ ಆಗುತ್ತೋ ಇಲ್ಲೋ ಅಂತ ತಿಳ್ಕೊಬೋದು ಓಕೆ ನಾನು ನೋಡಿ ಸಂಜೆ ಆಯಿತು ಸಂಜೆ ಆದಮೇಲೆ ಒಂದು ಒಳ್ಳೆ ರೈನ್ಬೋ ಬಂದಿತ್ತು ನಮ್ಮನೆ ಎದುರುಗಡೆನೆ ಚೆನ್ನಾಗಿತ್ತು ಪಾಪುಗೆ ಇಲ್ಲಿ ಮನೆ ಮುಂದೆ ಸುಮ್ಮನೆ ಹಾಗೆ ವಾಕಿಂಗ್ ಮಾಡಿಸ್ತಿದೀವಿ ಯಾಕೆಂದ್ರೆ ಮಳೆ ಬಂದ್ಬಿಡ್ತು ಅವತ್ತು ಮಧ್ಯಾಹ್ನ ಫುಲ್ಲು ಇನ್ನೇನು ಕೇಳ ಕರ್ಕೊಂಡು ಹೋಗೋದು ಬೇಡ ಥಂಡಿ ಇದೆ ಅಂತ ಇಲ್ಲೇ ಮನೆ ಮೇಲ್ಗಡೆನೆ ಸ್ವಲ್ಪ ಹಾಗೆ ವಾಕಿಂಗ್ ಮಾಡಿಸ್ತಾ ಇದ್ವಿ ಸೊ ಈ ಕಡೆ ಇಲ್ಲಿ ಅಮ್ಮ ಕೆಂಪು ಚಟ್ನಿನ ಮಾಡ್ತಾ ಇದ್ದಾರೆ ಇದು ಮೆಂತೆ ಚಟ್ನಿ ಅಂತಾರೆ ಗೊತ್ತಾ ದಾವಣಗೆರೆ ಸೈಡ್ ಎಲ್ಲ ರೊಟ್ಟಿ ಹೆಂಗಾಯ್ ಜೊತೆ ಸ್ವಲ್ಪ ಚಟ್ನಿ ಹಾಕೊಂಡು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನೋವಮ್ಮ ಚೆನ್ನಾಗಿ ಮಾಡ್ತಾರೆ ಇದು ಅದನ್ನು ಮಾಡ್ತಾಯಿದ್ರು ಈಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಆಂಟಿ ಒಬ್ಬರು ಕೇಳಿದರು ಇದು ಲಾಸ್ಟ್ ಟೈಮ್ ಅಂದಾಗ ಸ್ವಲ್ಪ ಚಟ್ನಿ ಪುಡಿ ಕೊಟ್ಟು ಕಳಿಸಿದ್ವಿ ತುಂಬ ಚೆನ್ನಾಗಿದೆ ಅಂತ ಇನ್ನೊಂದ್ಸಲಿ ನಾವು ಇವಾಗ ಇದ್ದೀವಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು ಅದಕ್ಕೆ ಅವರಿಗೋಸ್ಕರ ಪ್ರಿಪೇರ್ ಮಾಡ್ತಾಯಿದ್ವಿ ಕೆಂ ಚಟ್ನಿ ಇಲ್ಲ ಅಂದರೆ ಮೆಂತೆ ಚಟ್ನಿ ಇದನ್ನು ಮತ್ತು ಇದು ಒಣ ಕೊಬ್ಬರಿ ಚಟ್ನಿ ಪುಡಿ ನಾನು ಚಟ್ನಿ ಪುಡಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದೆರಡೂ ಮಾಡಿ ಇಟ್ಕೊತಾ ಇದ್ದೀವಿ ಬೆಂಗಳೂರಿಗೆ ತೊಗೊಂಡು ಹೋಗೋಕ್ಕೆ ಇಲ್ಲಿ ಅಮ್ಮ ಮತ್ತು ಅತ್ತೆ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದಾರೆ ಸೊ ಇದು ನಮ್ಮಮ್ಮ ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ ಈ ಥರ ಚಟ್ನಿ ತುಂಬ ಜನ ಬಂದು ಬಂದು ಇಸ್ಕೊಂಡು ಹೋಗ್ತಾರೆ ಯಾಕೆ ಅಂತ ಅಂದರೆ ಒಂದು ಟೈಮಲ್ಲಿ ಇವಾಗ ನಮಗೆ ಅಡುಗೆ ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಇದೆರಡು ಚಟ್ನಿ ಇದ್ದರೆ ಸಾಕು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನನಗೆ ಇವಾಗ ವೀಡಿಯೋ ಮಾಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ ಆ್ಯಕ್ಚುಲಿ ಹಾಗೆ ಸ್ವಲ್ಪ ವಿಶಾಲ್ ಮಾಟಿಗೆ ಹೋಗಿದ್ದೆ ಅಲ್ಲಿಂದ ಏನು ವೀಡಿಯೋ ಮಾಡ್ಕೊಂಡ್ಬಂದಿಲ್ಲ ಸ್ವಲ್ಪ ಅಲ್ಲಿಂದ ತೊಗೊಂಡು ಬಂದಿದ್ದೆ ನೋಡಿ ಚಟ್ನಿ ಇವಾಗ ಎಣ್ಣೆ ಬಿಟ್ಕೋತಾ ಇದೆ ಇದು ತುಂಬ ಕೆಲಸ ಹಿಡಿಯುತ್ತೆ ಆಯಿತಾ ತುಂಬ ಹೊತ್ತು ಅಲಾಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಅದು ತಳ ಬಿಡುತ್ತೆ ಚಟ್ನಿ ಹಿಂಗೆ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಅದನ್ನು ಈ ಥರ ಅಲಾಡಿಸ್ತಾನೇ ಇರಬೇಕು ತುಂಬ ಚೆನ್ನಾಗಾಗುತ್ತೆ ಚಪಾತಿ ರೊಟ್ಟಿ ದೋಸೆಗಂತೂ ಸೂಪರಾಗಿರುತ್ತೆ ನೆಕ್ಸ್ಟು ಇಲ್ಲಿ ಸಂಜೆ ನಾವು ಚಟ್ನಿ ಎಲ್ಲ ಮಧ್ಯಾಹ್ನ ಮಾಡ್ಕೊಂಡ್ವಿ ಅಲ್ಲ ಸಂಜೆಗೆ ನಾವು ಚಪಾತಿ ಮಾಡ್ಕೊತಾ ಇದ್ದೀವಿ ನಾನು ಅವಾಗ ಬಾತ್ ಮಾಡಿದ್ದೆ ಮಾಡೋಕ್ಕೆ ಆಗಿರಲಿಲ್ಲ ಟೈಮ್ ಇರಲಿಲ್ಲ ಅಂತ ಮತ್ತೆ ನಾಳೆ ಬ್ಯಾಂಗ್ಳೂರಿಗೆ ಹೋದರೆ ಅಲ್ಲಿ ಮಾಡೋಕ್ಕೆ ಸರಿ ಹೋಗಲ್ಲ ಮತ್ತು ನೀ ಚೇಂಜ್ ಆಗುತ್ತೆ ಅಂತ ಸೊ ಅಮ್ಮ ಇಲ್ಲಿ ಚಪಾತಿ ಉಜ್ಜಿ ಕೊಡ್ತಾಯಿದ್ರು ನಾನು ಇಲ್ಲಿ ಸುಟ್ಟಿ ಔಟ್ ಬಾಸ್ ಬಾಕ್ಸಿಗೆ ಹಾಕ್ಕೊಂತ ಇದ್ದೀನಿ ಬೆಳಗ್ಗೆ ಟ್ರೈನಿಗೆ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ವಿ ಹೇಗೂ ಚಟ್ನಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ತಿನ್ನೋಣ ಅಂತ ಸೊ ಮಾಡಿಕೊಂಡು ನಾವು ಮಲ್ಕೊಂಡ್ವಿ ಆಮೇಲೆ ಬೆಳಗ್ಗೆನೇ ಇದ್ದು ಬೆಳಗ್ಗಿನ ಜಾವ ಆಯ್ತಾಯಿದ್ವು ಆಲ್ಮೋಸ್ಟ್ ನಾಲ್ಕೂವರೆ ಅಂದ್ಕೊಳ್ಳಿ ನಾಲ್ಕೂವರೆಗೆಲ್ಲ ನಾವು ರೈಲ್ವೆ ಸ್ಟೇಷನಿಗೆ ಹೋದ್ವಿ ಸೊ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮಮ್ಮ ಒಬ್ಬರು ಬಿಟ್ಟು ನಾವು ನಾಲ್ಕು ಜನ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮಮ್ಮ ಇದಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ದಾರೆ ಅಲ್ಲಿ ಆ್ಯಕ್ಚುಲಿ ಅದು ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಆಗಿದ್ದು ಮತ್ತು ಮನೆ ದೇವ್ರಿಗೆ ಹೋಗೋದು ಸ್ಟಾಪ್ ಮಾಡಬಾರ್ದು ಅಂತ ನಮ್ಮಮ್ಮ ಅಲ್ಲಿಗೆ ಹೋಗಿದ್ದಾರೆ ಅದಕ್ಕೆ ನಾವು ನಾಲ್ಕು ಜನ ಮಾತ್ರ ಇದಕ್ಕೆ ಫಂಕ್ಷನ್ಗೆ ಹೋಗ್ತಾಯಿದ್ವಿ ಏನು ಫಂಕ್ಷನ್ ಎಲ್ಲ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಸೊ ಪಾಪು ಬಂದಿದ ತಕ್ಷಣ ಮಲ್ಕೊಂಡ್ಲು ಅವತ್ತು ನಾವು ಸ್ವಲ್ಪ ಬೇಗನೆ ಎದ್ದಿದ್ವಿ ತ್ರೀ ತರ್ಟಿ ತ್ರೀ ಫೋರ್ಟಿ ಫೈವ್ಗೆಲ್ಲ ಎದ್ಬಿಟ್ಟಿದ್ವಿ ಯಾಕೆಂದರೆ ಪಾಪು ಅಲ್ಲಿಗೆ ಹೋಗಿ ಕಾರ್ ಪಾರ್ಕ್ ಮಾಡಿ ಆಮೇಲೆ ಟ್ರೈನ್ನ ಟ್ರೈನಲ್ಲಿ ಹೋಗಬೇಕಿತ್ತು ಅದಕ್ಕೋಸ್ಕರ ಎಲ್ಲ ಬೇಗ ಬೇಗನೆ ಹೊರಟ್ವಿ ಯಾಕೆಂದರೆ ನೆನ್ನೆ ನೈಟೇ ಎಲ್ಲದೂ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ಸೊ ಏನೂ ತೊಂದರೆ ಆಗಲಿಲ್ಲ ಆರಾಮಾಗೆ ಹೋದ್ವಿ ಪಾಪು ಜೊತೆ ಇದು ಒಂದು ಲಾಂಗ್ ಜರ್ನಿ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಅವಳಿಗೆ ಇಷ್ಟು ಲಾಂಗು ಫಸ್ಟ್ ಟೈಮ್ ಕರ್ಕೊಂಡು ಇರೋದು ನಾನು ಚಳಿ ಇತ್ತಲ್ವ ಸೊ ಒಂದು ಹುಡ್ಸ್ನ ಹಾಕ್ಕೊಂಡಿದ್ದೆ ತುಂಬ ನಮಗೆ ನಮಗದು ಸೊ ಆಮೇಲೆ ಪಾಪು ಮಲಗೇ ಇದ್ಲು ಒಂದು ಎಂಟು ಗಂಟೆ ತನಕ ಮಲಗಿದ್ಲು ಆಲ್ಮೋಸ್ಟ್ ನಾವು ಎಂಟು ಗಂಟೆಗೆಲ್ಲ ತುಮ್ಕೂರು ರೀಚ್ ಆಗ್ಬಿಟ್ಟಿರ್ತೀವಿ ಅರಿಸಸಿಕೆರೆಲ್ಲ ಬಿಟ್ಬಿಟ್ಟಿರ್ತೀವಿ ಆಮೇಲೆ ಅಷ್ಟೊತ್ತಿಗೆ ತಿಂಡಿ ತಿನ್ನೋಣ ಅಂತ ತಿಂಡಿ ತಿಂತಾ ಇದ್ವಿ ಅದು ಏನು ನೆನ್ನೆ ಮಾಡ್ಕೊಂಡಿದ್ವಲ್ಲ ಅದನ್ನು ತಿಂದ್ಕೊಂಡು ಅಷ್ಟೊತ್ತಿಗೆ ಪಾಪು ಎದ್ದುಬಿಟ್ಲು ಎದ್ಬಿಟ್ಟು ಆರಾಮಾಗಿ ಆಟಾಡ್ತಾ ಇದ್ಲು ಬೆಳಗ್ಗೆ ಟ್ರೈನಿಗೆ ನಾವು ಹೋಗೋದಾದರೆ ನಮಗೆ ಈಸಿ ಆಗುತ್ತೆ ಅಲ್ಲಿಂದ ಒಂದು ಫೈವ್ ಫಿಫ್ಟೀನ್ಗೆ ನಮ್ಮ ಶಿವಮೊಗ್ಗ ಬಿಟ್ಟರೆ ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ ಒಂದು ಹತ್ತು ಹತ್ತು ಗಂಟೆ ಆಗಿರುತ್ತೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಬೆಂಗಳೂರು ನಾವು ರೀಚ್ ಆಗಿಬಿಡ್ತೀವಿ ಸೊ ಆಗಿದ ತಕ್ಷಣ ನಾವು ರೂಮ್ಗೆ ಹೋದ್ವಿ ನಾನೊಂದು ವೀಕ್ ಬ್ಯಾಕೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ ತಕ್ಷಣ ರೂಮ್ನ ಬುಕ್ ಮಾಡಿದ್ದೆ ಅಂದರೆ ಅಲ್ಲಿ ನಮಗೆ ಹಾಲ್ಗೆ ನಿಯರ್ ಇರೋ ಥರ ರೂಮ್ ಸಿಕ್ಕಿದ್ರೆ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ರೂಮು ನಾವು ಎರಡು ರೂಮ್ ತೊಗೊಂಡಿದ್ವಿ ನಾಲ್ಕು ಜನ ಅಲ್ವಾ ಸೊ ಎರಡು ರೂಮ್ ತೊಗೊಂಡಿದ್ವಿ ಯಾಕೆ ನಾವು ಒಂದು ದಿವಸ ಮುಂಚೆನೇ ಹೋಗಿದ್ವಿ ಅಂತ ಅಂದರೆ ದೀಪುಗೆ ಸ್ವಲ್ಪ ಬ್ಯಾಡ್ಮಿಂಟನ್ ವಿಷಯವಾಗಿ ಅಲ್ಲಿ ಏನೋ ಒಂಚೂರು ಕೆಲಸ ಇತ್ತು ಅದನ್ನು ಅವ್ರು ಮುಗಿಸ್ಕೋಬೇಕಿತ್ತು ಹಾಗೆ ನಾವು ತುಂಬ ದಿನ ಆಗಿತ್ತು ಬಾರ್ಬಿಕ್ ನೇಷನ್ಗೆಲ್ಲ ಹೋಗಿದೆ ಸೊ ಅಲ್ಲಿಗೆ ಹೋಗಿದ್ವಿ ಮಧ್ಯಾಹ್ನ ದೀಪು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ನಾವು ಆಮೇಲೆ ಊಟಕ್ಕೆ ಅಂತ ಬಾಬಿಕೇಶ್ವನಿಗೆ ಬಂದಿದ್ದೀವಿ ಸೊ ನಾನು ದೀಪು ಡ್ಯಾಡಿಗೆ ಬಂದಿದ್ದೀವಿ ನಮ್ಮತ್ತೆ ಇಲ್ಲ ನೀವೇ ಹೋಗಿ ಬನ್ನಿ ನಾನು ಬರಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಮೂರೇ ಜನ ಬಂದರು ಬಂದ್ವಿ ಸಿಕ್ಕಾಪಟ್ಟೆ ಐಟಮ್ಸ್ ಇತ್ತು ನಾವು ಲಂಚ್ಗೆ ಹೋಗಿದ್ವಿ ಅವತ್ತು ಸಂಡೇ ಆಗಿರೋದ್ರಿಂದ ತುಂಬ ವೆರೈಟೀಸ್ ಆಲ್ಮೋಸ್ಟ್ ಮೆನ್ಯೂಲ್ ಇದ್ದಿದ್ದು ಎಲ್ಲದೂ ಇತ್ತು ಚೆನ್ನಾಗಿತ್ತು ಡೆಸರ್ಟ್ ಮಾತ್ರ ಏನು ಚೆನ್ನಾಗಿತ್ತು ಗೊತ್ತಾ ಅಲ್ಲಿ ಒಂದು ಬ್ರೆಡ್ಡಿನ ಡೆಸರ್ಟ್ ಕಾಣಿಸ್ತಾ ಇದ್ದಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ತಿಂದಿದ ತಕ್ಷಣ ಸಖತ್ ಇಷ್ಟ ಆಗೋಯ್ತದು ಚೆನ್ನಾಗಿರುತ್ತೆ ಈ ಕಾನ್ಸೆಪ್ಟ್ ಬಾಬಿಕು ನೇಶನ್ದು ಇದು ಎಷ್ಟಾಗುತ್ತೆ ಗೊತ್ತಾ ಅರೌಂಡ್ ಒಬ್ರಿಗೆ ನೈನ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ನಾನ್ ವೆಜ್ಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ ನಾವು ಎಷ್ಟು ಬೇಕಾದರೂ ಏನು ಬೇಕಾದರೂ ತಿನ್ಬೋದು ಆ ರೀತಿ ಒಂದು ಆಪ್ಷನ್ ಇರುತ್ತೆ ಚೆನ್ನಾಗಿರುತ್ತೆ ಇನ್ನು ಯಾರೆಲ್ಲ ಹೋಗಿಲ್ಲ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರಾ ಟ್ರೈ ಮಾಡಿ ಓಕೆನಾ ಸೊ ಲೈವ್ ಕೌಂಟರ್ಸು ಇರುತ್ತೆ ಲೈವ್ ಆಗೇ ನಿಮಗೆ ಅಂದರೆ ಅಲ್ಲೇ ನಿಮ್ಮ ಎದುರಿಗೇನೆ ನಿಮ್ಗೆ ಈ ಮಾಡಿಕೊಡ್ತಾರೆ ಪಾಸ್ತಾ ಆಗಿರ್ಬೋದು ಪಾನಿಪುರಿ ಮತ್ತು ಇನ್ನು ಕೆಲವೊಂದು ಐಟಮ್ಸ್ಗಳಿರುತ್ತೆ ಮಾಡಿ ಕೊಡ್ತಾರೆ ಆಮೇಲೆ ವೆಜ್ ಮತ್ತು ನಾನ್ ವೆಜ್ ಎರಡೂ ಬಫೆಟ್ ಇರುತ್ತೆ ವೆಜ್ ಸಪ್ರೇಟಾಗಿರುತ್ತೆ ನಾನ್ ವೆಜ್ ಸಪ್ರೇಟ್ ಆಗಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೂಸ್ ಮಾಡ್ಬೋದು ಅದಾದಮೇಲೆ ನಿಮಗೆ ಬಾರ್ಬಿಕ್ಯೂ ನೇಶನ್ ಅಂದರೆ ಬಾರ್ಬಿಕ್ಯೂ ಇರಲೇಬೇಕಲ್ವಾ ಸೊ ಬಾರ್ಬಿಕ್ಯೂ ಸ್ಟ್ಯಾಟಸ್ನ ನಿಮಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ರು ನನ್ನ ಲಕ್ಕೋ ಏನೋ ಗೊತ್ತಿಲ್ಲ ಪಾಪು ಹೋಗಿ ತಕ್ಷಣ ಅಲ್ಲಿ ಹೋಗಿ ತಕ್ಷಣ ಮಲ್ಕೊಂಡ್ಬಿಟ್ಲೋ ಆಯಿತಾ ನನ್ನ ಫುಲ್ ಊಟ ಮುಗಿಸೋ ತನಕ ಅವಳು ಎದರ್ಲಿಲ್ಲ ಸೊ ಅವಳಿಗೆ ಬೋಟ್ ಇರೋದ್ರಿಂದ ಆರಾಮಾಗಿ ಎಲ್ಲಿ ಬೇಕಾದರೂ ಮಲಗಿಸ್ಬೋದು ಅವಳ ಪಕ್ಕ ನಾನು ಹಂಗೆ ಮಲ್ಕೊಂಡಿದ್ದೆ ಸೊ ಹಾಗೆ ಸ್ಟ್ಯಾಟಸ್ ಕೊಡ್ತಾ ಇರ್ತಾರೆ ನೋಡಿ ಇಲ್ಲಿ ಫಿಶ್ ಆಗಿರ್ಬೋದು ಆಮೇಲೆ ಚಿಕನ್ ಫ್ರಾನ್ಸ್ ಮತ್ತು ಇನ್ನು ವೆಜ್ ಐಟಮ್ಸ್ ಅದೆಲ್ಲ ಇನ್ನು ತುಂಬ ಐಟಮ್ಸ್ ಕೊಡ್ತಾರೆ ನಾವೇನು ವೆಜ್ ಆಪ್ಷನ್ ತೊಗೊಂಡಿರಲಿಲ್ಲ ಸೊ ನಾವು ಬರೀ ನಾನ್ ವೆಜ್ ಆಪ್ಷನ್ನೇ ತಗೊಂಡಿದ್ವಿ ಸೊ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಬಾಬಿ ಅಂತ ಹೇಳ್ಬೋದು ಆ್ಯಕ್ಚುಲಿ ನನಗೆ ಫುಲ್ಲು ಸುಸ್ತಾಗಿ ಹೋಗಿತ್ತು ಯಾಕೆ ಅಂತಂದರೆ ನಾವು ಲಾಸ್ಟ್ ನೈಟ್ ಆಲ್ಮೋಸ್ಟ್ ಎರಡು ಗಂಟೆಗೆ ಎದ್ದುಬಿಟ್ಟಿದ್ದೆ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ ಯಾಕೋ ಗೊತ್ತಿಲ್ಲ ಸೊ ಎರಡು ಗಂಟೆಗೆ ಎದ್ದಿದ್ದು ನಾನು ಟ್ರೈನಲ್ಲೂ ನಿದ್ದೆ ಮಾಡೋಕ್ಕಾಗಿಲ್ಲ ಆಮೇಲೆ ರೂಮಿಗೂ ಬಂದರೆ ರೆಸ್ಟ್ ತಗೊಳ್ಳೋಕ್ಕಾಗಲಿಲ್ಲ ಫುಲ್ಲು ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಊಟ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ರೆ ಸಾಕಾಗಿತ್ತು ನನಗಂತೂ ಸೊ ಎಲ್ಲ ಬೇಗ ಬೇಗ ಊಟ ಮಾಡಿಕೊಂಡು ನಾವು ರೂಮಿಗೆ ಹೊರಟ್ವಿ ಪಾಪುಗೆ ಈಗ ಸಿಕ್ಸ್ ಮಂತ್ಸ್ ಕಂಪ್ಲೀಟಾಗಿ ಸೆವೆನ್ ಮಂತ್ಸಿಗೆ ಎಂಟ್ರಿ ಆಗಲಲ್ವಾ ಸೊ ಸಿಕ್ಸ್ ಮಂತ್ಸ್ ಸೆಲೆಬ್ರೇಷನ್ ಸ್ವಲ್ಪ ಈಗ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಾರಲ್ವ ಸೊ ನಾನೇನು ಆ ಥರ ಮಾಡ್ತಿಲ್ಲ ನೋಡೋಣ ಮುಂದೆ ಪ್ಲ್ಯಾನ್ ಇದೆ ಈ ವೀಕಲ್ಲಿ ಯಾವಾಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಇದ್ದಾಗ ಹಾಗೆ ಅದಕ್ಕೋಸ್ಕರನೇ ಬಾರ್ಬಿ ಕಣೇಶ್ವನಿಗೆ ಹೋದ್ವಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಓಕೆನಾ ನಮ್ಮದು ಊಟ ಎಲ್ಲ ಆದ್ಮೇಲೆ ಸೊ ಊಟ ಎಲ್ಲ ಆಗ್ತಿದ್ದಂಗೆ ಪಾಪುದು ಸಾರಿ ಪಾಪು ಎದ್ಲು ಈ ಥರ ನಮ್ಮ ಬರ್ತ್ಡೇ ಇದೆ ಆ್ಯನಿವರ್ಸರಿ ಇದೆ ಅಂತ ಏನಾದರೂ ಹೇಳಿದರೆ ಅವರು ಕಾಂಪ್ಲಿಮೆಂಟ್ರಿಯಾಗಿ ಕೇಕ್ ಕೊಟ್ಟು ಅವರೇ ಸೆಲೆಬ್ರೇಟ್ ಮಾಡಿಸ್ತಾರೆ ಚೆನ್ನಾಗಿರುತ್ತೆ ಯಾರು ಬರ್ತ್ಡೇ ಇರುತ್ತೋ ಈ ಥರ ಎಲ್ಲ ಕ್ರೌನೆಲ್ಲ ಹಾಕಿ ಅವ್ರದ್ದು ಎಲ್ಲ ಮಾಡ್ತಾರೆ ಸೊ ಚೆನ್ನಾಗಿರುತ್ತೆ ಅದನ್ನು ನಾನು ಏನೂ ಮ್ಯೂಟ್ ಮಾಡಿಲ್ಲ ಹಾಗೆ ಹಾಕಿದ್ದೀನಿ ಬರ್ತ್ಡೇ ಸೆಲೆಬ್ರೇಷನ್ದು ನೋಡಿ ಆಯಿತಾ

ಸೊ ಅಲ್ಲೇ ನನಗೆ ಫುಲ್ಲು ಸುಸ್ತಾಗಿಬಿಡ್ತು ಬೇಗ ರೂಮಿಗೆ ಬಂದು ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಅಷ್ಟೊತ್ತಿಗೆ ಫೋರಮ್ ಮಾಲ್ ಹತ್ರ ಹೋಗ್ತಾ ಇದೀವಿ ಫೋರಮ್ ಮಾಲ್ ಸಿಕ್ಕಾಬಿಟ್ಟೆ ನಿಯರ್ ಇತ್ತು ನಾವು ಸ್ಟೇ ಆಗಿದ್ದು ರೂಮ್ಗೆ ಅದಕ್ಕೆ ಈವ್ನಿಂಗ್ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋದ್ವಿ ಪಾಪಗೂ ಕರ್ಕೊಂಡು ಅವಳಿಗೆ ಯೂಶಲಿ ಸಂಜೆ ಹೊತ್ತು ಆಚೆ ಕರ್ಕೊಂಡು ಹೋಗ್ತೀವಲ್ವಾ ವಾಕಿಂಗ್ ಆಗಲಿ ಏನಕ್ಕಾದರೂ ಹಾಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲ ಇದು ತುಂಬ ಜನ ನೋಡಿರ್ತೀರ ಬೆಂಗಳೂರಲ್ಲಿರೋರು ಫೋರಮ್ ಮಾಲು ಸೊ ನಾನು ಹೋಗಿದ್ನಲ್ಲ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದೆ ಈಗಂತೂ ತುಂಬ ಶಾಪ್ಸ್ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿದೆ ಹಾಗೆ ನಾನು ವೀಡಿಯೋ ಮಾಡಿಕೊಂಡು ಬಂದೆ ಆ್ಯಕ್ಚುಲಿ ಅಲ್ಲಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅಪ್ಪ ಅವತ್ತು ವೀಕೆಂಡು ಅಲ್ಲಿ ಏನಾದರೂ ಇತ್ತು ಏನೂ ಗೊತ್ತಿಲ್ಲ ನಮಗೆ ಸಂಡೇ ಆಗಿರೋದ್ರಿಂದ ಸಿಕ್ಕಾ ರಶ್ ಇತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಇಷ್ಟು ಜನ ಇರ್ತಾರೆ ಅಂದ್ಕೊಂಡೇ ಇರಲಿಲ್ಲ ನಾವು ಏನೋ ವೀಕೆಂಡ್ ಅಂದರೆ ಸ್ವಲ್ಪ ರಶ್ ಇರುತ್ತೆ ಬಟ್ ಇಷ್ಟು ತುಂಬಾ ರಶ್ ಇತ್ತು ಓಕೆನಾ ಅದಕ್ಕೆ ನಾವು ತುಂಬ ಓತಿರಲಿಲ್ಲ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಒನ್ ಅವರ್ ಇದ್ವೇನೋ ಅಷ್ಟೇ ಒನ್ ಅವರು ಇಲ್ಲ ಅನಿಸುತ್ತೆ ಬೇಗ ಬಂದುಬಿಟ್ವಿ ಸೊ ಏನಾದ್ರೂ ಒಂದು ಹೋಗೋಣ ಅಂದ್ರೂ ರಶು ಅಲ್ಲೂ ಕ್ಯೂ ಆಗಿದೆ ಎಲ್ಲ ಕಡೆಯೂ ಕ್ಯೂ ಆಗಿದೆ ಅಯ್ಯೋ ಯಾರು ಇದನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತ್ಕೋತಾರೆ ಅಂತ ಇಲ್ಲಿ ಕೆಳಗಡೆ ಲೋಲು ಮಾಲ್ ಇತ್ತಲ್ಲ ಅದನ್ನು ಸಲ ಏನಾದರೂ ಹೋಗೋಣ ಅಂತ ನಾನು ಇಲ್ಲಿ ಬಂದಾಗೆಲ್ಲ ಆಲ್ಮೋಸ್ಟ್ ಮಯೋನೀಸ್ನ ತೊಗೊಂಡು ಹೋಗ್ತೀನಿ ನನಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇತ್ತು ಆಲ್ಮೋಸ್ಟ್ ಒಂದು ನಾಲ್ಕೈದು ಥರದ್ದು ಮಯೋನೀಸ್ನ ನಾನು ತೊಗೊಂಡೆ ಪ್ಯಾಕೂ ಕೂಡ ಮಾಡಿಸ್ಕೊಂಡೆ ಬಿಲ್ ಹಾಕಿಸ್ಕೋಬೇಕಲ್ವ ಬಿಲ್ಲಿಗೆ ಅಂತ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ನಿಂತ್ಕೊಂಡೆ ಆ ಲೈನ್ ಮೂವೇ ಆಗಲಿಲ್ಲ ಅಷ್ಟೊತ್ತಾದರೂ ಲೈನ್ ಮೂವ್ ಆಗ್ತಿಲ್ಲ ತುಂಬ ಇದ್ದರು ನಮ್ಮ ಮುಂದೆ ಆಲ್ಮೋಸ್ಟ್ ನಾವು ಹಾಕ್ಸೋಕ್ಕೆ ಒನ್ ಅವರ್ ಟೂ ಅವರ್ಸ್ ಬಿಲ್ ಹಾಕ್ಸೋಕ್ಕೆ ಬೇಕು ಅಂತ ದೀಪು ಬೇಡ ಬಾ ಅದನ್ನು ಅಷ್ಟು ತೊಗೊಳೋಕ್ಕೆ ಒನ್ ಅವರ್ ಟೂ ಅವರ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಪಾಪು ಹತ್ಬಿಡ್ತಾಳೆ ಬಿಡ್ತಾಳೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ರಿಟರ್ನ್ ಆದ್ವಿ ಎಲ್ಲ ಬಿಟ್ಟೆ ಗೊತ್ತಾ ಏನೂ ತಗೊಳ್ಳಿಲ್ಲ ಸಿಕ್ಕ ಬೇಜಾರಾಯಿತು ಏನೂ ತಗೊಳ್ಳ್ದೆ ಹಾಗೆ ರೂಮಿಗೆ ಬಂದ್ವಿ ಅವತ್ತು ಬೇರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬೇರೆ ಇತ್ತಲ್ವಾ ಅದಕ್ಕೆ ಬೇಗ ಬಂದು ಮ್ಯಾಚ್ ನೋಡ್ತಾ ಕೂತ್ಕೊಂಡಿದ್ವಿ ರೂಮಲ್ಲೇ ಆಮೇಲೆ ಬೆಳಗ್ಗೆ ಫ್ರೆಶ್ ಫ್ರೆಶಪ್ ಆಗಿ ಶಾಂತಿ ಶಾಂತಿಸಾಗರ್ ಹೋಟೆಲ್ ಇದೆ ಅಲ್ಲಿ ಟಿಫನ್ ಮಾಡಿಕೊಂಡು ಫಂಕ್ಷನ್ ಹಾಲಿಗೆ ಬಂದ್ವಿ ನಾವು ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಬಂದ್ವಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗೆ ಕೂತಿದ್ವಿ ನೋಡಿ ಪಾಪಕ್ಕೆ ಇದೇ ಡ್ರೆಸ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂದರೆ ಅದು ಎಲ್ಲೂ ಚುಚ್ಚೋ ಥರ ಆಗಲಿ ಹಿಂಸೆ ಆಗೋ ಥರನೂ ಇರಲಿಲ್ಲ ಆಮೇಲೆ ಮಳೆ ಮಳೆಯೆಲ್ಲ ಬರ್ತಾಯಿತ್ತಲ್ವ ಚಳಿ ಅಂದರೆ ಚಳಿಯೂ ಅಲ್ಲ ಶೆಕೆನೂ ಅಲ್ಲ ಆ ಥರ ಇತ್ತು ವೆದರ್ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಅವಳಿಗೆ ಏನು ಅಷ್ಟೊಂದು ಇರಿಟೇಟ್ ಆಗ್ತಾ ಇರಲಿಲ್ಲ ವೆದರ್ ಚೆನ್ನಾಗಿದ್ದರಿಂದ ಸೊ ಅಪ್ಪನ ಜೊತೆ ಇದ್ಲು ಅಂದರೆ ಅವಳು ಆರಾಮಾಗಿರ್ತಾಳೆ ಜಾಸ್ತಿ ಗಲಾಟೆ ಮಾಡಲ್ಲ ಅವ್ರ ಜೊತೆ ಕಂಫರ್ಟೇಬಲ್ ಆಗಿರ್ತಾಳೆ ಅವಳು ಸೊ ನಮ್ಮಪ್ಪನೇ ಇದ್ಕೊಂಡು ಇದ್ರು ನಿದ್ದೆ ಬಂದಿತ್ತು ಅವಳಿಗೆ ಅದಕ್ಕೆ ಆಮೇಲೆ ನಮಗೂ ಅಲ್ಲೇನು ಜಾಸ್ತಿ ಕಾಟ ಕೊಡಲಿಲ್ಲ ಪಾಪು ಅವಟ್ಟೆ ಹಸ್ಬಾದಾಗ ಮಾತ್ರ ಸ್ವಲ್ಪ ಅಳ್ತಾ ಇದ್ಳು ಅಷ್ಟೇ ಸೊ ಅಂತ ಸ್ಟಾರ್ಟ್ ಆಯಿತು ನಾನೆಲ್ಲಿ ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕೆಂದರೆ ಪಾಪಗೆ ಮೂರ್ನಾಲ್ಕು ಸತಿ ಫೀಡ್ ಮಾಡೋದೇ ಆಗೋಯಿತು ನಂದು ಸ್ಯಾರಿ ತೋರ್ಸೋಕ್ಕೂ ಆಗಲಿಲ್ಲ ನಾನು ಜಸ್ಟ್ ಒಂದು ಸಿಂಪಲ್ ಆಗಿರೋ ಸೀರೆ ಉಟ್ಕೊಂಡಿದ್ದೆ ಅಷ್ಟೆ ಯಾಕೆಂದರೆ ಅವಳಿಗೆ ಫೀಡಿಂಗು ಮತ್ತು ಟ್ರಾವೆಲಿಂಗು ಲಗೇಜ್ ಎಲ್ಲ ಎತ್ಕೊಂಡು ಹೋಗೋದು ಅದೆಲ್ಲ ಹಿಂಸೆ ಅಲ್ವಾ ಅದಕ್ಕೋಸ್ಕರ ಮತ್ತು ನಾರ್ಮಲ್ ಸೀರೆನೇ ಇರಬೇಕು ಅಂತ ಸ್ವಲ್ಪ ಸಾಫ್ಟಾಗಿರೋ ಸ್ಯಾರಿನೇ ಕ್ರೇಪ್ ಸ್ಯಾರಿ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೆ ಅಷ್ಟೇ ನಾನು ನಂದು ಫೋ ಫೋಟೋ ಇದೆ ಅದನ್ನು ನಾನು ನಿಮ್ಮ ಹತ್ರ ಅಟ್ಯಾಚ್ ಮಾಡ್ತೀನಿ ನಾನು ದೀಪು ಪಾಪು ಎಲ್ಲ ಫೋಟೋ ತಕ್ಕೊಳ್ಳೋಣ ಅಂದ್ಕೊಂಡಿದ್ವಿ ಅದು ಆಗಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಇದಾಯಿತು ನಾವು ಚಕೌಟ್ ಬೇರೆ ಮಾಡ್ಕೊಂಡು ಬಂದಿದ್ವಲ್ಲ ಸೊ ಲಗೇಜ್ ಎಲ್ಲ ನಮ್ಮ ಹತ್ರನೇ ಇತ್ತು ನೋಡಿ ಪಾಪಣಿ ಪಾಪನಿಗೂ ಎಲ್ಲ ಡ್ರೆಸ್ ಹಾಕಿ ಗೋಲ್ಡೆಲ್ಲ ಹಾಕಿ ರೆಡಿ ಮಾಡಿದ್ವಿ ಅವಳಿಗೆ ಈ ಥರ ಡ್ರೆಸ್ ಹಾಕಿ ಯಾವುದೇ ಫಂಕ್ಷನಿಗೆ ಕರ್ಕೊಂಡೋಗಿಲ್ಲ ಇದೇ ಫಸ್ಟು ಮತ್ತು ಇದೇ ಫಸ್ಟು ಅವಳಿಗೆ ಇಷ್ಟು ದೂರ ಜರ್ನಿ ಮಾಡಿಕೊಂಡು ಕರ್ಕೊಂಡು ಬಂದಿರೋದು ಸೊ ನಮ್ಮ ರಿಲೇಟಿವ್ದೇ ಸೀಮಂತ ಇದ್ದಿದ್ದರಿಂದ ನಮಗೂ ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ದೀಪುಗೆ ಎರಡೂ ಇದೇ ವಾರದಲ್ಲಿ ಆಗುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಯಾಕೆ ಅಂತ ಅಂದರೆ ನಮ್ಮ ಮದುವೆಯಿಂದ ಹಿಡ್ದು ನಮ್ಮ ಸೀಮಂತ ನಮ್ಮ ಎಲ್ಲದಕ್ಕೂ ಅವರು ಅಟೆಂಡ್ ಮಾಡಿದರು ಅವ್ರ ಮನೇಲಿ ಫಂಕ್ಷನ್ ಇದ್ದಾಗ ನಾವು ಅಟೆಂಡ್ ಮಾಡಿಲ್ಲ ಅಂದರೆ ಸರಿ ಹೋಗಲ್ಲ ಅಲ್ವಾ ಸೊ ಅವ್ರ ಮದುವೆಗೂ ಬರೋಕ್ಕಾಗಿರಲಿಲ್ಲ ನಮಗೆ ಯಾಕೆಂದರೆ ಅವ್ರ ಮದುವೆಲಿ ನಾನು ಒನ್ ಮಂತ್ ಆಗ್ತಾನೆ ಕನ್ಸಿವ್ ಆಗಿದ್ದೆ ಸೊ ಆವಾಗ ಕನ್ಫರ್ಮ್ ಆದಾಗ ಅಷ್ಟು ದೂರ ಬೆಂಗಳೂರು ತನಕ ಟ್ರಾವೆಲ್ ಮಾಡೋದು ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ ಮದುವೆಗೂ ಹೋಗಿರಲಿಲ್ಲ ಅದಕ್ಕೆ ಸೀಮಂತಕ್ಕೆ ಹೋಗೋಣ ಅಂತ ಬಂದ್ವಿ ನೋಡಿ ಇದರಲ್ಲಿ ಸ್ವಲ್ಪ ನನ್ನ ಸ್ಯಾರಿ ಮತ್ತು ಎಲ್ಲರೂ ಕಾಣಿಸ್ತೀವಿ ಇಲ್ಲೂ ಸಪ್ರೇಟ್ ವಿಡಿಯೋ ಅಂತ ಏನೂ ಮಾಡ್ಕೊಳ್ಳಿಲ್ಲ ನಾನು ಅಷ್ಟೇ ಆಮೇಲೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟುಬಿಟ್ವಿ ಅಲ್ಲಿಂದ ನಮಗೆ ಐದು ಐದು ಗಂಟೆಗೆ ಒಂದು ಟ್ರೈನ್ ಇದೆ ಶಿವಮೊಗ್ಗಕ್ಕೆ ಅಲ್ಲಿಗೆ ಹೊರಟ್ಬಿಟ್ಟು ಬಂದುಬಿಟ್ವಿ ಶಿವಮೊಗ್ಗಕ್ಕೆ ಸೊ ಇಷ್ಟೇ ಗಾಯಸ್ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅವರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್